ಇವತ್ತು ಮಧ್ಯಾಹ್ನದ ಒಳಗೆ ಸಚಿವರಿಗೆ ಖಾತೆ ಹಂಚಲಿದ್ದಾರೆ ಸಿಎಂಬಿಎಸ್ವೈ. ಅಂತೂ ಇಂತೂ ಖಾತೆ ಹಂಚಿಕೆ, ನಾಲ್ಕು ದಿನಗಳ ಬಳಿಕ ಯಡಿಯೂರಪ್ಪ ಸಂಪುಟ ಸಚಿವರಿಗೆ ಖಾತೆ ಹಂಚಿಕೆ. ಇವತ್ತು ಮಧ್ಯಾಹ್ನದ ಒಳಗೆ ಸಚಿವರಿಗೆ ಖಾತೆ ಹಂಚಲಿದ್ದಾರೆ ಬಿಎಸ್ವೈ. ಅಮಿತ್ ಶಾ ಜೊತೆ ಚರ್ಚಿಸಿ ಖಾತೆ ಫೈನಲ್ ಮಾಡಿಕೊಂಡು ಬಂದಿದ್ದಾರೆ ಸಿಎಂಬಿಎಸ್ ಯಡಿಯೂರಪ್ಪ. ನಾಲ್ಕು ದಿನಗಳ ಬಳಿಕ ಈಗ ಸಂಪುಟ ಸಚಿವರಿಗೆ ಖಾತೆ ಹಂಚುತ್ತಾ ಇದ್ದಾರೆ ಯಡಿಯೂರಪ್ಪ. ಮಧ್ಯಾಹ್ನದ ಒಳಗೆ ಸಚಿವರಿಗೆ ಇವತ್ತು ಖಾತೆಯನ್ನು ಹಂಚಲಿದ್ದಾರೆ ಸಿಎಂಬಿಎಸ್ವೈ. ಅಮಿತ್ ಶಾ ಜೊತೆ ಚರ್ಚಿಸಿ ಖಾತೆಯನ್ನ ಫೈನಲ್ ಮಾಡಿಕೊಂಡು ಬಂದಿದ್ದಾರೆ. ಅಮಿತ್ ಶಾ ಜೊತೆ ಒಂದೂವರೆ ಗಂಟೆಗಳ ಕಾಲ ಚರ್ಚಿಸಿದ್ದಾರೆ ಸಿಎಂಬಿಎಸ್ವೈ. ಸಿಎಂ ಪಟ್ಟಿ ನೋಡಿದ ಬಳಿಕ ಖಾತೆ ಹಂಚಿಕೆಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಮಿತ್ ಶಾ. ಸಂಪುಟ ರಚನೆಯಂತೆ ಖಾತೆ ಹಂಚಿಕೆಯಲ್ಲೂ ಕಾದಿದೆ ಅಚ್ಚರಿ. ಅಂತೂ ಇಂತೂ ಇವತ್ತು ಖಾತೆ ಹಂಚಿಕೆ. ಅಮಿತ್ ಶಾ ಜೊತೆ ಒಂದೂವರೆ ಗಂಟೆಗಳ ಕಾಲ ಚರ್ಚಿಸಿದ್ದಾರೆ ಸಿಎಂಬಿಎಸ್ವೈ. ಸಿಎಂ ಕೊಟ್ಟ ಪಟ್ಟಿ ನೋಡಿದ ಬಳಿಕ ಖಾತೆ ಹಂಚಿಕೆಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಮಿತ್ ಶಾ. ಸಂಪುಟ ರಚನೆಯಂತೆ ಖಾತೆ ಹಂಚಿಕೆಯಲ್ಲೂ ಅಚ್ಚರಿ ಕಾದಿದೆ. ಕೊನೆಗೂ ಸಂಪುಟ ಸಚಿವರಿಗೆ ಖಾತೆ ಹಂಚಿಕೆಯಾಗಲಿದೆ. ಇವತ್ತು ಮಧ್ಯಾಹ್ನದ ಒಳಗೆ ಸಚಿವರಿಗೆ ಖಾತೆ ಹಂಚಲಿದ್ದಾರೆ ಸಿಎಂಬಿಎಸ್ ಯಡಿಯೂರಪ್ಪ. ಡೆಲ್ಲಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ಸುಮಾರು ಒಂದೂವರೆ ಗಂಟೆ ಕಾಲ ಕುಂತು ಚರ್ಚೆ ಮಾಡಿ ರಾಜ್ಯದ ರಾಜಕೀಯ ಬೆಳವಣಿಗೆ ಇತರೆ ವಿಷಯಗಳೆಲ್ಲ ಚರ್ಚೆ ಮಾಡಿಕೊಂಡು ಬಂದಿದ್ದೇನೆ. ನಾಳೆ ಮಧ್ಯಾಹ್ನದ ನಂತರ ಯಾರ್ಯಾರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಎಲ್ಲಿ ಯಾರಿಗೇನು ಕೊಡಬೇಕು ಇಲಾಖೆ ವಿಷಯ ಅದನ್ನು ನಾಳೆ ಮಧ್ಯಾಹ್ನ ಮಾಡ್ತೇನೆ. ಫೈನಲ್ ಆಗುತ್ತೆ ಸರ್ ನಾಳೆ? ಆಗುತ್ತೆ. ಡೆಲ್ಲಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ಸುಮಾರು ಒಂದೂವರೆ ಗಂಟೆ ಕಾಲ ಕುಂತು ಚರ್ಚೆ ಮಾಡಿ ರಾಜ್ಯದ ರಾಜಕೀಯ ಬೆಳವಣಿಗೆ ಇತರೆ ವಿಷಯಗಳೆಲ್ಲ ಚರ್ಚೆ ಮಾಡಿಕೊಂಡು ಬಂದಿದ್ದೇನೆ. ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಗಿರೀಶ್. ಸಂಪುಟ ವಿಸ್ತರಣೆ ಆಗಲಿಕ್ಕೆ ಹತ್ರ ಒಂದು ತಿಂಗಳು ಬೇಕಾಯಿತು. ಈಗ ಖಾತೆ ಹಂಚಿಕೆ ನಾಲ್ಕು ದಿನಗಳ ಬಳಿಕ ಆಗ್ತಾ ಇದೆ. ಯಾರ ಪಾಲಿಗೆ ಯಾವ ಖಾತೆ ಅನಿಸುತ್ತೆ, ಜೊತೆಗೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಇದು ಅಂತ? ಹಾಂ ಪ್ರತಿಮಾ, ನಿನ್ನೆ ಅನರ್ಹ ಶಾಸಕರು ಕೂಡ ದೆಹಲಿಗೆ ಹೋಗಿದ್ರು, ಜೊತೆಗೆ ಯಡಿಯೂರಪ್ಪನವರು ಕೂಡ ಅಮಿತ್ ಶಾ ಅವರ ಜೊತೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಖಾತೆ ಹಂಚಿಕೆ ಬಗ್ಗೆ ಮತ್ತು ರಾಜ್ಯ ರಾಜಕೀಯದ ಬಗ್ಗೆ ಸ್ಪಷ್ಟವಾದಂಥ ಒಂದಿಷ್ಟು ಚರ್ಚೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಖಾತೆ ಹಂಚಿಕೆಗೆ ಈಗ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು ಭಾಳ ಸ್ಪಷ್ಟ. ಇವತ್ತು ಸಂಜೆ ಒಳಗಡೆ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂಥದ್ದು. ಒಂದಿಷ್ಟು ಪ್ರಮುಖ ಖಾತೆಗಳು ಸಿ ಎಂ ಬಳಿಯೇ ಉಳ್ಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಇದೆ. ಯಾಕೆಂದರೆ ಆ ಖಾತೆಗಳು ಅನರ್ಹ ಶಾಸಕರಿಗೆ ಮುಂದೆ ಹಂಚಬೇಕಾಗುತ್ತೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇದೆ. ಇನ್ನೂ ಉಳಿದಂತೆ ಗೃಹ ಖಾತೆ ಮತ್ತು ಕಂದಾಯ ಜೊತೆಗೆ ಜಲಸಂಪನ್ಮೂಲ ಈ ರೀತಿಯ ಪ್ರಮುಖ ಖಾತೆಗಳೇನಿದೆ, ಲೋಕೋಪಯೋಗಿ ಇರ್ಬೋದು, ಈ ಎಲ್ಲವನ್ನು ಕೂಡ ಹಂಚಿಕೆ ಮಾಡ್ತಾರೆ ಈಗಿರುವಂಥ ನೂತನ ಸಚಿವರಿಗೆ ಅನ್ನುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರು ಗೃಹ ಸಚಿವರಾಗ್ತಾರೆ ಅನ್ನುವಂಥ ಮಾಹಿತಿ ಬರ್ತಾರೆ. ಅಂತೂ ಈಶ್ವರಪ್ಪನವರಿಗೆ ಜಲಸಂಪನ್ಮೂಲ ಖಾತೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಲೋಕೋಪಯೋಗಿ ಸಚಿವರಾಗ್ತಾರೆ, ಜೊತೆಗೆ ಮಾಧುಸ್ವಾಮಿ ಅವರು ಕಂದಾಯ ಇಲಾಖೆಯನ್ನು ನಿರ್ವಹಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನುಳಿದಂಥ ಸಚಿವರು ಕೂಡ ಪ್ರಮುಖ ಖಾತೆಗಳನ್ನ ಹಂಚಲಿಕ್ಕೆ ಬಿಎಸ್ವೈ ಅವರು ಇವತ್ತು ಮುಂದಾಗಿರುವಂಥದ್ದು. ಗಿರೀಶ್, ಸಂಪುಟ ಪುನರಚನೆಯ ಸಂದರ್ಭದಲ್ಲಿ, ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಕೆಲವರಿಗೆ ಸಿಗಲಿಲ್ಲ ಚಾನ್ಸಸ್ ಅನ್ನುವಂತಹ ಕಾರಣಕ್ಕೆ ಅಸಮಾಧಾನಗೊಂಡಿದ್ರು. ಈಗ ಖಾತೆ ಹಂಚಿಕೆಯಲ್ಲಿ ಅಂತ ಸಮಸ್ಯೆಗಳಾಗೋದಿಲ್ಲ ತಾನೇ ಅಂತ ನೋಡ್ತಾ ಇದ್ರೆ ಏನನ್ಸುತ್ತೆ? ಒಂದಿಷ್ಟು ನಿರೀಕ್ಷೆಗಳು ಇರುತ್ತೆ ಸಹಜವಾಗಿ, ಯಾಕಂದ್ರೆ ಕಳೆದ ಬಾರಿ ಸಚಿವರಾದವರು ಸಣ್ಣ ಪುಟ್ಟ ಖಾತೆಗಳನ್ನ ನಿರ್ವಹಿಸಿರ್ತಾರೆ. ಅವರು ಈ ಒಂದು ಸಂದರ್ಭದಲ್ಲಿ ಪ್ರಮುಖವಾದ ಖಾತೆಯನ್ನು ನಿರೀಕ್ಷಿಸ್ತಾರೆ. ವಿಶೇಷವಾಗಿ ಪರಿಷತ್ ಸದಸ್ಯನು ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಸಚಿವರಾಗಿದ್ದಾರೆ, ಅವರಿಗೆ ಕಳೆದ ಬಾರಿ ಹೇಳಿಕೊಳ್ಳುವಂಥ ಖಾತೆಯನ್ನು ಕೊಟ್ಟಿರಲಿಲ್ಲ. ಈ ಬಾರಿ ಅವರು ಒಂದು ಉತ್ತಮ ಖಾತೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನುಳಿದಂಥ ಶಾಸಕರು ಸಚಿವರು ಕೂಡ ಪ್ರಮುಖ ಖಾತೆಗಳನ್ನ ನಿರೀಕ್ಷೆ ಮಾಡ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಆಗ್ತಾರಂತೂ ಅನರ್ಹ ಶಾಸಕರು ಕೂಡ ಪ್ರಬಲ ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಅನರ್ಹ ಶಾಸಕರನ್ನು ನೋಡಿಕೊಂಡು ಇವರು ಕೊಡಬೇಕಾಗತ್ತೆ. ಹಾಗಾಗಿ ಒಂದಿಷ್ಟು ಗೊಂದಲಗಳಾಗಬಹುದು ಪ್ರತಿಮಾ. ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗೆ.